तेरे भक्त बुलाते हैं। जय जिनेन्द्र। पवन कुमार ಆಚಾರ್ಯ ಶ್ರೀ ಪುಷ್ಪದಂತ ಸಾಗರ್ ಜಿ ಮಹಾರಾಜರವರಿಂದ ದೀಕ್ಷಿತರಾಗಿ ತರುಣ್ ಸಾಗರ ಮುನಿ ಮಹಾರಾಜರಾಗಿ ತಮ್ಮ ಕಹಿ ಗುಳಿಗೆಗಳಿಂದ ಧರ್ಮ ಪ್ರಭಾವನೆಯ ಮೂಲಕ ವಿಶ್ವ ವಿಖ್ಯಾತರಾದ ರಾಷ್ಟ್ರಸಂತ. ಜಿಸ್ಕೆ ಪೇರೋ ಮೇ ಜೂತಾ ನಹಿ, ಜಿಸ್ಕೆ ಪೇರೋ ಮೇ ಜೂತಾ ನಹಿ, ಸಿರ್ ಪೆ ಛಾತಾ ನಹಿ, ಬ್ಯಾಂಕ್ ಮೇ ಖಾತಾ ನಹಿ, ಪರಿವಾರ ಸೇ ನಾತಾ ನಹಿ, ಉಸೆ ಕಹತೆ ಜನ ಸಾಧು. ಅನೇಕ ರಾಜ್ಯಗಳ ವಿಧಾನಸಭೆಯಲ್ಲಿ ತಮ್ಮ ಪ್ರವಚನಗಳನ್ನು ನೀಡಿದಂತಹ ಪ್ರಭಾವಿ ಕ್ರಾಂತಿಕಾರಿ. ಮೃತ್ಯುವನ್ನು ಮಹೋತ್ಸವವಾಗಿಸಿದ ಮಹಾತ್ಮ. ಮುನಿಗಳು ಸೆಪ್ಟೆಂಬರ್ 1, 2018 ಬೆಳಿಗ್ಗೆ 3:18 ದೆಹಲಿಯ ರಾಧೇಪುರಿಯಲ್ಲಿ ಸಲ್ಲೇಖನ ಪೂರ್ವಕ ಸಮಾಧಿ ಮರಣವನ್ನು ಹೊಂದಿದರು. ಪೂಜ್ಯರ ಅಂತಿಮ ಸಂಸ್ಕಾರ ದೆಹಲಿಯ ಮೀರತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತರುಣ ಸಾಗರಂನಲ್ಲಿ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿಯವರು, ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರು ಸೇರಿದಂತೆ ಭಟ್ಟಾರಕರುಗಳು ಹಾಗೂ ಅನೇಕ ಗಣ್ಯರುಗಳು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಅಂದು ಕರ್ನಾಟಕ ಜೈನ ಭವನದಲ್ಲಿ ಕೂಡ ತರುಣ ಸಾಗರ ಮಹಾರಾಜರ ಸಮಾಧಿ ಮರಣದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಮ ಪೂಜ್ಯ ಆಚಾರ್ಯ ಶ್ರೀ 108 ಕುಮುದನಂದಿ ಮಹಾರಾಜರು, ಪರಮ ಪೂಜ್ಯ ಮುನಿಶ್ರೀ 108 ಅರ್ಪಣ ಸಾಗರ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ತ್ಯಾಗಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು, ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರು, ಕರ್ನಾಟಕ ಜೈನ್ ಅಸೋಸಿಯೇಷನ್ ಪದಾಧಿಕಾರಿಗಳು, ತ್ಯಾಗಿ ಸೇವಾ ಸಮಿತಿ ಪದಾಧಿಕಾರಿಗಳು, ತರುಣ್ ಕ್ರಾಂತಿ ಮಂಚ್ ಸದಸ್ಯರು ಹಾಗೂ ಇತರ ಜೈನ ಸಮಾಜದ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗಣ್ಯರುಗಳಿಂದ ತರುಣ್ ಸಾಗರ್ರವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸಲಾಯಿತು. ನಂತರ ಮಾತನಾಡಿದ ಗಣ್ಯರುಗಳು, ತರುಣ್ ಸಾಗರ್ ಅವರ ನೆನಪಿನ ಗುಚ್ಛದಿಂದ ಭಕ್ತಿಪೂರ್ವಕ ವಿನಯಾಂಜಲಿಯನ್ನು ಸಮರ್ಪಿಸಿದರು. ಕಹಿ ಮಾತ್ರೆಯ ಸಂತ, ಕ್ರಾಂತಿಕಾರಿ ಮುನಿ, ರಾಷ್ಟ್ರಸಂತ ತರುಣ್ ಸಾಗರ್ ಜಿ ಮಹಾರಾಜರು ಇನ್ನು ನೆನಪು ಮಾತ್ರ. ತರುಣ್ ಸಾಗರ್ ಬಗ್ಗೆ ಕಳೆದ ವರ್ಷ ಚಾತುರ್ಮಾಸದಲ್ಲಿ ಮಾಡಿದಂಥ ಆಚಾರ್ಯ ಶ್ರೀ ಅವರ ಗುರುಗಳು ಪುಷ್ಪದಂತ ಸಾಗರ್ ಒಂದು ಮಾತು ಹೇಳಿದರು. ನಾವು ತರುಣ ಮಂಚದಿಂದ ಅವರ ಜನ್ಮೋತ್ಸವವನ್ನು ಆಚರಿಸಿದಾಗ ಹೇಳಿದರು, ಓ ಇತ್ನಾ ಸಾತ ಮೂಷೆ ಗೋದ್ಮೆ ಸುಲಾಕರ್ಮೆ ದೀಕ್ಷಾದಿಯಾತ ಅಂತ ಹೇಳಿದರು. ಭಾಳ ಅವರು ನನ್ನ ಭಾಳ ಪ್ರೀತಿಯ ಶಿಷ್ಯ ಅಂತ ಹೇಳಿದರು. ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಸ್ವಾಮೀಜಿಯವರು ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಸೇವೆಗಾಗಿ ತರುಣ್ ಕ್ರಾಂತಿ ಮಂಚ್ ಅಂತ ಒಂದು ಪ್ರಾರಂಭ ಆಯಿತು. ಅನೇಕ ಜನ ಯುವಕರು ಅದರಲ್ಲಿ ಭಾಳ ಸಕ್ರಿಯವಾಗಿ ಭಾಗಿಯಾಗಿದ್ದರು. ಈಗಲೂ ಸಹ ಪ್ರತಿ ವರ್ಷ ಅವರ ಜನ್ಮದಿನವನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತಾರೆ. ವರ್ಷ ವರ್ಷ ಅವರ ಸ್ಮರಣಾರ್ಥ ಮಾಡ್ತಾ ಇರ್ತೀವಿ. ಇನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರನ್ನ.
ಈ ದಿನ ನಾವು ತರುಣ್ ಸಾಗರ್ ಅವರು ನೋಡಬೇಕು ಅಂದ ಕಾರಣನೇ ನಮ್ಮ ಸುರೇಂದ್ರನ್ ಅವರು, ಅವ್ರ ಆಶೀರ್ವಾದದಿಂದ ನಾವೆಲ್ಲ ನೋಡಿದ್ವಿ. ಬೆಂಗಳೂರು ಕರ್ಕೊಂಬಂದಿದ್ದು ಅವರೇ, ಬಹಳ ವಿಜೃಂಭಣೆಯಿಂದ ಚಾತುರ್ಮಾಸ ಮಾಡಿಸಿದ್ರು. ಅದನ್ನ ಜೀವಮಾನದಲ್ಲಿ ನಾವು ಮರೆಯೋಕ್ಕಾಗಲ್ಲ. ಇವತ್ತು ನಮ್ಮ ಭಾಳ ಪರಮ ಪೂಜ್ಯರಾದಂಥ ತರುಣ್ ಸಾಗರ್ ಜಿ ಮಹಾರಾಜರ ದೇಹಾಂತ ಆಗಿ ಅವರು ಸದ್ಗತಿ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ, ಈಗ ಕೇವಲ ಒಂದು 6-8 ಗಂಟೆಗಳ ಕಾಲ ಅವರು ಸಲ್ಲೇಖನ ವ್ರತ ತಗೊಂಡಿದ್ದರು, ಯಮ ಸಲ್ಲೇಖನ ವ್ರತ. ಇವತ್ತಿನ ಬೆಳಗ್ಗೆ 3:18 ಅವರು ಸಮಾಧಿ ಮರಣ ಆಗಿದೆ. ಇಡೀ ಒಂದು ನಮ್ಮ ಭಾರತದಲ್ಲಿರುವಂಥ ಜೈನ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಜನಗಳನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದ್ದಾರೆ. ನಾವು ಭಾಳ ಇತ್ತೀಚೆಗೆ ನಾವು ನೋಡಿದ್ದು ಅಂತಂದರೆ, ವಾಜಪೇಯಿ ಅವರು ಕಾಲಾಂತ ಆದಾಗ ಆವಾಗ ಸಾವಿರಾರು ಜನ, ಲಕ್ಷಾಂತರ ಜನ ಅದನ್ನು ಅವರ ಅಂತಿಮ ದರ್ಶನ ಮಾಡೋದಕ್ಕೆ ಹೋಗಿದ್ದರು. ಇವತ್ತು ತರುಣ್ ಸಾಗರದಿನೂ ಅದೇ ಒಂದು ಸ್ಥಿತಿ ನಾವು ನೋಡಿದ್ದೀವಿ. ಎಲ್ಲ ಜಾತಿ ಭೇದ ಇಲ್ಲದಂಗೆ ಎಲ್ಲ ಜನಾಂಗದವರು ಅವರ ದರ್ಶನ ಮಾಡೋದಕ್ಕೆ, ಮಳೆ ಇದ್ರೂ ಕೂಡ ಹೋಗಿ ಇದು ಅವರ ಪುಣ್ಯಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಅವರು ಭಾರತದಲ್ಲೆಲ್ಲ ನಡೆದಾಡಿಕೊಂಡು ಬಂದು ಕರ್ನಾಟಕಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ ಇದ್ದು, ಬೆಳಗಾಮಲ್ಲಿ ಇದ್ದು, ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಬಂದು ಅಲ್ಲಿಂದ ಬಿಹಾರದಲ್ಲಿ ಮತ್ತೆ ಪುನಃ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ವಿಶೇಷವಾದಂಥ ಒಂದು ಚಾತುರ್ಮಾಸ ನಡೀತು. ಯಾಕೆ ವಿಶೇಷ ಅಂತೇಳಿದರೆ, ಬರೀ ದಿಗಂಬರ ಸಮಾಜದವರು ಮಾತ್ರ ಅಲ್ಲ, ಎಲ್ಲ ಜೈನರಲ್ಲಿ ಇರುವಂಥ ಶ್ವೇತಾಂಬರಗಳು, ಸ್ಥಾನಕವಾಸಿಗಳು ಎಲ್ಲರನ್ನೂ ಸೇರಿಸ್ಕೊಂಡು ಭಾಳ ವಿಶೇಷವಾದಂಥ ಒಂದು ಚಾತುರ್ಮಾಸ ನಡೀತು. ಶ್ರೀಮಾನ್ ಗುಣಪಾಲರು ಹೇಳಿದಾಗೆ 48 ವಿಶೇಷ ಅತಿಥಿಗಳು ಬಂದಿದ್ದರು. ರವಿಶಂಕರ್ ಗುರೂಜಿಯವರು ಬಂದಿದ್ದರು, ಆ ಕಡೆಯಿಂದ ಮುಖ್ಯಮಂತ್ರಿಗಳು ಬಂದರು, ದೇವೇಗೌಡರು ಬಂದರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬಂದರು, ಎಲ್ಲ ಭಟ್ಟಾರ ಮಹಾರಾಜರುಗಳು ಬಂದರು, ಎಲ್ಲ ಬಂದು ವಿಶೇಷವಾದಂಥ ಒಂದು ಚಾತುರ್ಮಾಸ ನಡೀತು. ಈ ಚಾತುರ್ಮಾಸದಲ್ಲಿ ವಿಶೇಷ ಏನು ಅಂತೇಳಿದರೆ, ಅವರು ಎಲ್ಲಿ ಬೆಳಿಗ್ಗೆ ಪ್ರವಚನ ಕೊಡ್ತಾಯಿದ್ರು, ಆಟೋರಿಕ್ಷಾದವರು, BTS ಬಸ್ನವರೆಲ್ಲ ನಿಲ್ಲಿಸಿ ಅವರ ಭಾಷಣವನ್ನು ಕೇಳ್ತಾಯಿದ್ರು. ಒಂದು ಮಾತು ನೋಡಿ ಎಷ್ಟು ಸೊಗಸಾಗಿ ಅವರು ಹೇಳ್ತಾರೆ ಅಂತ ಹೇಳಿದರೆ, ಯೋಧರು ಮಲಗಿದರೆ ವಿರೋಧಿಗಳು ಬೇರೆ ದೇಶದವರು ಬಂದು ನಮ್ಮನ್ನು ಕಂಟ್ರೋಲ್ ಮಾಡ್ಬೋದು, ಅದೇ ರೀತಿ ಸಂತರು ಮಲಗಿದರೆ ಸಮಾಜ ಹಾಳಾಗ್ತದೆ ಅಂಥೇಳಿ. ದೇಶಕ್ಕೆ, ದೇಶ ರಕ್ಷಣೆಗೆ ಯೋಧರು ಬೇಕು, ಸಮಾಜ ರಕ್ಷಣೆಗೆ ಸಂತರು ಬೇಕು ಅಂಥೇಳಿ ವಿಶೇಷವಾಗಿ ಪ್ರತಿಪಾದನೆ ಮಾಡಿದವರು. ಅವರ ಮಾತುಗಳು ಚಾಟಿಯಲ್ಲಿ ಕೊಟ್ಟಾಗೆ, ಹಾಗಾಗಿ ಅವರನ್ನು ಕ್ರಾಂತಿಕಾರಿ ಅಂತ ಬಂತು. ಮಹಾನುಭಾವ ಏಸಾ ತಪಸ್ವಿ ಸಾಧು ಥಾ, ಇತನ ಬಡ ಸಾಧಕ ಥಾ, ತೋ ಭೀ ಕರ್ಮ ನೀ ಛೋಡ. ಕರ್ಮ ಬಡ ಬಲವಾನ್ ಹೈ, ಕರ್ಮ ಕಾ ಜಬ್ ತೀವ್ರ ಹೃದಯ ಆತಾ ಹೈ ತೋ ಅಚ್ಚೆ ಅಚ್ಚೆ ವಿದ್ವಾನ್ ಜ್ಞಾನಿ ಅಚ್ಚೆ ಅಚ್ಚೆ ಪಂಡಿತ ಲೋಗ್ ದಿಖ ಜಾತೆ ಹೈ, ಚುತ್ ಹೋ ಜಾತೆ ಹೈ. ಮಹಾನುಭಾವ ಓ ಇತನ ಬಡ ಪುಣ್ಯ ಕಿಯಾ ಉಸ್ನೆ ಜೀವನ ಮೇ ಇತನಿ ಧರ್ಮ ಪ್ರಭಾವನಾ ಕಿ ತೋ ಲಾಸ್ಟ್ ಮೇ ಜಬ್ ಮರನೆ ಕೆ ಪಹಲೆ ಉಸ್ನೆ ಕಹಾ ಮೇರಾ 4 ಕಾ ಅನ್ನ ಜಲ ಕಾ ತ್ಯಾಗ, 4 ಅನ್ನ ಜಲದ ತ್ಯಾಗ ಮಾಡಿದ್ರು ನೋಡಿ. ಅದೇ ಬೇಕು ನಮ್ಗೆ, ಲಾಸ್ಟ್ ಕೋನಲ್ಲಿ ಪ್ರಾಣ ಹೋಗ್ತಾ ಇದೆ, ಅಬ್ ಬಚನೆ ಕಿ ಆಸ ನೀ ಹೈ, ಡಾಕ್ಟರ್ ನೇ ಜವಾಬ್ ದೇ ದಿಯಾ ಹೈ ಕಿ ನೈ ಅಬ್ ಕುಚ್ ಭೀ ನೀ ಹೋ ಸಕ್ತಾ ಹೈ. ತೋ 2 ಪಹಲೆ ಜೊ ಹೈ ವೋ ಅಸ್ಪತಾಲ್ ಸೇ ಲೇಕರ್ ಕೆ ಮಂದಿರ ಮೇ ಲೇ ಗಯೆ, ಯೇ ಬಹುತ್ ಅಚ್ಚಾ ಕಾಮ್ ಕಿಯಾ, ಸಬ್ಸೆ ಅಚ್ಚಾ ಕಾಮ್ ಕಿಯಾ, ಉನ್ಕಿ ಸಮಾಧಿ ಅಚ್ಚಿ ಹುಯಿ, ಸಬ್ಸೆ ಬೆಸ್ಟ್, ಎಲ್ಲಕ್ಕಿಂತ ಬೆಸ್ಟ್ ಯಾವುದು ಹೇಳ್ತೀವಿ ಅಂದರೆ ಅವರು ಸಮಾಧಿ ಒಳ್ಳೆ ಆಯಿತು. ಕೊನೆಯಲ್ಲಿ 4 ಆಹಾರ ಪಾನಿ ತ್ಯಾಗ ಮಾಡಿಕೊಂಡು ಅವರು ಸಮಾಧಿ ಮಾಡ ಮಾಡಿದ್ದಾರೆ. ಆಲೋಟ್ ಕಿಯಾ ಜಗುರುದೇ ತುಜೇ